ಅದೃಷ್ಟ ಬದಲಿಸಲಿದೆ ದೀಪಾವಳಿಯ ಪದ್ಮಕ ಯೋಗ ಭಾಗ 2 ಈ ಯೋಗದಿಂದ ದ್ವಾದಶ ರಾಶಿಗಳ ಮೇಲಾಗುವ ಪರಿಣಾಮ ತಿಳಿಯಿರಿ ಈ ಹಿಂದಿನ ವಿಡಿಯೋದಲ್ಲಿ ಮೊದಲ 4 ರಾಶಿಯ ಬಗ್ಗೆ ತಿಳಿಸಲಾಗಿದೆ ಆ ವಿಡಿಯೋ ಇನ್ನು ನೋಡಿಲ್ಲ ಅಂದ್ರೆ ನಮ್ಮ ಪ್ರೊಫೈಲ್ ನಲ್ಲಿದೆ ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿ ಇದರ ಒಂದು ಲಿಂಕ್ ಅನ್ನು ಕೂಡ ಶೇರ್ ಮಾಡಿರ್ತೀನಿ ನೀವು ನೋಡ್ಕೊಬಹುದು ಇವತ್ತಿನ ವಿಡಿಯೋದಲ್ಲಿ ಮುಂದಿನ 4 ರಾಶಿಗಳ ದೀಪಾವಳಿಯ ಪದ್ಮಕ ಯೋಗದ ಫಲಗಳ ಬಗ್ಗೆ ತಿಳಿಯೋಣ ಸಿಂಹ ರಾಶಿ ಮಾನಸಿಕವಾಗಿ ಸದೃಢಗೊಳ್ಳುವಿರಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ದೊರೆಯುತ್ತದೆ ಉದ್ಯೋಗದಲ್ಲಿ ವಿಶೇಷ ಸ್ಥಾನಮಾನ ದೊರೆಯಲಿದೆ ಧಾರ್ಮಿಕ ಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸುವಿರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಖರ್ಚಾಗುತ್ತದೆ ವಂಶದ ಹಿರಿಯರಿಂದ ಉಡುಗೊರೆಯಾಗಿ ಹಣ ದೊರೆಯುತ್ತದೆ ದಾಂಪತ್ಯದಲ್ಲಿನ ವಿವಾದಗಳು ಕೊನೆಯಾಗಲಿದೆ ಕಾರ್ಮಿಕರಿಂದಕ್ಕೆ ಲಾಭವಿದೆ ವಿದ್ಯಾರ್ಥಿಗಳಿಗೆ ವಿದೇಶಿ ಸಂಸ್ಥೆಯಲ್ಲಿ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ ಹೋಟೆಲ್ ವ್ಯಾಪಾರದಲ್ಲಿ ಉನ್ನತಿ ಸಾಧಿಸುವಿರಿ ಕನ್ಯಾ ರಾಶಿ ತಂದೆಯ ಉದ್ಯೋಗದಲ್ಲಿನ ವಿವಾದವು ಪರಿಹಾರವಾಗುತ್ತವೆ ಕುಟುಂಬದಲ್ಲಿನ ಸಮಸ್ಯೆಯೊಂದು ದೂರವಾಗುತ್ತದೆ ವಿದ್ಯಾರ್ಥಿಗಳು ಸುಲಭ ರೀತಿಯಲ್ಲಿ ಕಾರ್ಯಸಾಧನೆ ಮಾಡಲಿದ್ದೀರಿ ವಿಶೇಷ ಜ್ಞಾನ ಸಂಪಾದಿಸಲು ವಿದೇಶಕ್ಕೆ ತೆರಳುವಿರಿ ಗಣ್ಯ ವ್ಯಕ್ತಿಗಳ ಆಶ್ರಯ ದೊರೆಯುತ್ತದೆ ಸೋದರರಿಗೆ ಸಮಾಜದಲ್ಲಿ ವಿಶೇಷ ಗೌರವಾದರಗಳು ಲಭಿಸುತ್ತವೆ ಆಧ್ಯಾತ್ಮದ ಬಗ್ಗೆ ವಿಶೇಷ ಶ್ರದ್ಧೆ ಮತ್ತು ಆಸಕ್ತಿ ಉಂಟಾಗಲಿದೆ ವಂಶದ ಆಸ್ತಿಗೆ ಸಂಬಂಧಿಸಿದ ಕಾನೂನಿನ ವಿವಾದವೊಂದು ಮರೆಯಾಗಲಿದೆ ಸುಲಭವಾಗಿ ಎಲ್ಲರ ನಂಬಿಕೆಯನ್ನು ಗಳಿಸುವಿರಿ ಖರ್ಚು ವೆಚ್ಚ ಕಡಿಮೆ ಮಾಡಿ ಹಣ ಉಳಿತಾಯ ಮಾಡುವಿರಿ ತುಲಾ ರಾಶಿ ಕಷ್ಟಕರವಾದ ಕೆಲಸವೊಂದನ್ನು ಪೂರೈಸಿ ಜನಮನ ಗಳಿಸುವಿರಿ ವಿದೇಶದಲ್ಲಿ ಅಭಿವೃದ್ಧಿ ಹೊಂದುವಿರಿ ನೇರ ನಿಷ್ಠುರದ ಮಾತಿನ ಕಾರಣ ಸಮಾಜದಲ್ಲಿ ಪ್ರಮುಖ ಸ್ಥಾನ ಅಲಂಕರಿಸುವಿರಿ ಆರೋಗ್ಯದಲ್ಲಿ ಸ್ಥಿರತೆ ಕಂಡುಬರುತ್ತದೆ ಉದ್ಯೋಗದಲ್ಲಿದ್ದ ಅಡಚಣೆ ದೂರವಾಗುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ದೊರೆಯಲಿದೆ ಹಣಕಾಸಿನ ವಿಚಾರದಲ್ಲಿ ತಂದೆಯವರ ಅನುಭವದಿಂದ ಸಹಾಯವಾಗುತ್ತದೆ ಸಂದರ್ಭಕ್ಕೆ ಅನುಗುಣವಾಗಿ ನಡೆಯುವ ಕಾರಣ ಸೋಲೆಂಬುದೇ ಇಲ್ಲ ವಂಶದಲ್ಲಿಯೇ ವಿಶೇಷವಾದ ಸ್ಥಾನಮಾನ ದೊರೆಯುತ್ತದೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳುವರು ಇನ್ನು ವೃಶ್ಚಿಕ ರಾಶಿ ಯೋಗ ಮತ್ತು ಪ್ರಾಣಾಯಾಮದಂತಹ ಅಭ್ಯಾಸ ಆರೋಗ್ಯದಲ್ಲಿ ಸ್ಥಿರತೆಯನ್ನು ನೀಡುತ್ತದೆ ಉತ್ತಮ ನಿರ್ಧಾರದಿಂದ ವೃತ್ತಿ ಜೀವನದಲ್ಲಿ ತೊಂದರೆ ದೂರವಾಗುತ್ತದೆ ಕುಟುಂಬದ ಸದಸ್ಯರ ಸಹಾಯ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಶುಭ ವರ್ತಮಾನವೊಂದು ಸಿಗಲಿದೆ ಸಂಘ ಸಂಸ್ಥೆಗಳ ಮೇಲ್ವಿಚಾರಣೆ ದೊರೆಯುತ್ತದೆ ಬೆಳ್ಳಿ ಚಿನ್ನದ ಆಭರಣಗಳ ಮಾರಾಟದಲ್ಲಿ ಲಾಭವಿರುತ್ತದೆ ಆತ್ಮೀಯರೊಂದಿಗೆ ಪಾಲುಗಾರಿಕೆ ವ್ಯಾಪಾರ ಆರಂಭಿಸಿ ಯಶಸ್ವಿಯಾಗುವಿರಿ ಬೇಸಾಯಗಾರರಿಗೆ ತೋಟದ ಉತ್ಪನ್ನಗಳಿಂದ ಲಾಭವಿರುತ್ತದೆ ಸಾಲದ ಹಣವನ್ನು ಮರುಪಾವತಿ ಮಾಡುವಿರಿ ಧನ್ಯವಾದಗಳು